ಇನ್ನು ತೆಂಗಿನಕಾಯಿಯನ್ನ ಹೊಡೆದು ಪ್ರಾರ್ಥನೆ ಮಾಡಿದ್ರಲ್ಲಿ ಯಾವುದೇ ತಪ್ಪಿರಲಿಲ್ಲ, ಬಟ್ ಅದಾದ ನಂತರ ಉದ್ಘಟ್ಟತನವನ್ನ ಮೆರೆದಿದ್ದಾರೆ ಕೆಲ ಅಭಿಮಾನಿಗಳು. ಕನಕ ದುರ್ಗಮ್ಮನ ಮೇಲೆ ಕಾಲಿಟ್ಟು ಹಾರವನ್ನ ಹಾಕಿದ್ದಾರೆ ದರ್ಶನ್ ಫ್ಯಾನ್ಸ್. ಬಳ್ಳಾರಿ ಜೈಲಿನ ಬಳಿ ದರ್ಶನ್ ಅಭಿಮಾನಿಗಳ ಹುಂಡಾಟ ಶುರುವಾಗುತ್ತಿದೆ. ಬಳ್ಳಾರಿ ನಗರದ ಕನಕ ದುರ್ಗಮ್ಮ ದೇಗುಲದ ಮುಂಭಾಗದಲ್ಲಾದಂತಹ ಘಟನೆ ಇದು. ದೇಗುಲದ ಮುಂದೆ ಪುತ್ಥಳಿಗೆ ಹಾರವನ್ನ ಹಾಕುವಂತಹ ಸಂದರ್ಭದಲ್ಲಿ ಓರ್ವ ಅಭಿಮಾನಿ ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ದರ್ಶನ್ ಬಿಡುಗಡೆಗಾಗಿ ದೇವಿಯ ತಲೆ ಮೇಲೆ ಕಾಲಿಟ್ಟು ಅವಮಾನವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾನೆ. ದೇವಿಯ ತಲೆ ಮೇಲೆ ಕಾಲಿಟ್ಟಂತಹ ಅಭಿಮಾನಿ ಸದ್ಯ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಸೊ ಅದು ಆಗಬಾರ್ದು, ಅದು ಭಾಳ ತಪ್ಪದು. ಒಂದು ಭಕ್ತಿಯ ಒಂದು ಇದು, ಅವರು ಅಭಿಮಾನಿಗಳು ಒಂದು ಉಚ್ಚ ಅಭಿಮಾನಿ ವಿಕೋಪಕ್ಕೆ ಅದು ಭಾಳ ಅಂದರೆ ಒಳ್ಳೆಯ ಲಕ್ಷಣ ಅಲ್ಲ ಇದು. ಇದು ಗ್ರಾಮ ದೇವತೆ, ಒಂದು ಭಕ್ತಿಪೂರ್ವಕವಾಗಿ ಎಲ್ಲರೂ ಪೂಜೆ ಮಾಡೋಂಥ ಇದರಲ್ಲಿ ಬಂದಾಗ ಅವ್ರು ಪೂಜೆ ಮಾಡಿ ಎಲ್ಲ ಮಾಡಲಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಕ್ರೇನ್ ಇದೆ ಅಲ್ಲಿ, ಆಮೇಲೆ ಕ್ರೇನ್ ಇದ್ದ ಮೇಲೆ ಅಲ್ಲಿ ಅವ್ರಿಗೆ ಕ್ರೇನ್ ತಂದು ಹಾಕ್ಬೋದಾಗಿತ್ತು. ಮತ್ತು ಮ್ಯಾಗವ್ರ ತಪ್ಪು. ಆಮೇಲೆ ಇವತ್ತು ಎಸ್ಪೆಷಲಿ ಇವತ್ತು ಶುಕ್ರವಾರ, ಇವತ್ತು ನಮ್ಮ ಅಧಿಕಾರಿಗಳು ಇರಬೇಕಿತ್ತು ಅಲ್ಲಿ. ನಮ್ಮ ಅಧಿಕಾರಿ ಇವತ್ತಿಲ್ಲಿ ದೇವಸ್ಥಾನ ಭಾಳ ತಪ್ಪು ಮಾಡಿದ್ದಾರೆ. ಅವರು ಶ್ರಾವಣ ಮಾಸ ಅಂತೇಳಿ ತಿಂಗಳ ಪೂರ್ತಿ ವಿಶೇಷವಾಗಿ ನಮ್ಮ ಎಜ್ಯೂಟಿವ್ ಆಫೀಸರ್ನ ಅವ್ರನ್ನ ವರ್ಗಾವಣೆ ಆಗಿದ್ರು ಸಹ ಈ ಶ್ರಾವಣ ಮಾಸದಲ್ಲಿ ಅವ್ರನ್ನ ಇಲಾಖೆ ನಾವು. ಆದರೆ ಅವತ್ತು ಇವತ್ತಿಲ್ಲ ಅವರು, ಅಂದರೆ ಅವ್ರದ್ದು ನಿರ್ಲಕ್ಷ್ಯ ಐತೆ. ಸೊ ಇವರು ಮಾಡಿರೋ ತಪ್ಪೈ ಸರ್, ಅದು ಆಗಬಾರ್ದು ಸರ್. ಅಧಿಕಾರಿಗಳು ಕ್ರಮ ಕಲ್ಲ, ಅಧಿಕಾರಿಗಳು ಕ್ರಮ ಮುಂದಾಗಬೇಕು. ತಕ್ಷಣ ಅಧಿಕಾರಿಗಳು ಕ್ರಮ ತಗೋಬೇಕು. ನಾವು ಅಧಿಕಾರಿ, ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು, ಅಧಿಕಾರಿ ಮೇಲೆ ಕ್ರಮ ತಗೋಬೇಕು ಫಸ್ಟ್. ನಾವೀಗ ಅಧಿಕಾರಿ ಇಲ್ಲಿದ್ದರೆ ಅವರು ಒಂದು ಹುಚ್ಚು ಭರಾಟೆಯಲ್ಲಿ ಏನಾಗಿದೆ, ಅವ್ರು ಒಂದು ಇದರಲ್ಲಿ ಆಗಿರ್ತಾರೆ. ಬಟ್ ಆ ಸಂಬಂಧಪಟ್ಟ ಅಧಿಕಾರಿ ಇದ್ದಾಗ ಅವ್ರು ಹೇಳಬೇಕಾಗ್ತಿಲ್ಲ. ಸೊ ಅವ್ರು ಹೇಳೋರಿಲ್ಲ ಅವರಿಗೆ. ಅವ್ರು ಜನ ಸರ್, ಜನ ಸೇರಿದಾಗ ಒಂದು ಅನುಮತಿ ಆಗ್ತಿರ್ತಾವೆ. ಬಟ್ ಸಂಬಂಧಪಟ್ಟ ಅಧಿಕಾರಿ ಇವತ್ತು ಶುಕ್ರವಾರ, ಶ್ರಾವಣ ಶುಕ್ರವಾರ ಇಲ್ಲಿದ್ದು ಅದು ಹೋಗಬಾರ್ದು. ಅವ್ನು ಎಕ್ಸ್ಟೆಂಡ್ ಮಾಡಿದರೆ ಅದು ಆಗ್ತದಿಲ್ಲ. ಅದು ಅದಕ್ಕೆ ಇವ್ರ ಮೂಲಕ ಇವರೇ ಕಾರಣ ಆಗ್ತಾರೆ. ಅದಕ್ಕೆ ಇವ್ರು ಆಗ್ತಾರೆ, ಅವ್ರು ಅದು ಮಾಡಬಾರ್ದು ತಪ್ಪದು. ಅವ್ರು ಅದು ಉಚ್ಚ ಅಭಿಮಾನ ಆದ್ರೆ ಅದು ತಪ್ಪದು. ನನ್ನ ಸರ್ ಇದ್ರ ಬಗ್ಗೆ ನನಗೆ ಗೊತ್ತಾಯ್ತು ಇವಾಗ ನೀವು ಹೇಳಿದ ಮೇಲೆ. ನಾಳೆ ಸಂಜೆ ಒಂದು ಸಭೆ ಕರೀನಿ ಸರ್, ನಮ್ಮ ಧರ್ಮಕರ ಸಭೆ ಕರೀತೀನಿ. ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ನಾನು ಮೇಲಧಿಕಾರಿಗಳಿಗೆ ಕಾಯುಕ್ತರಿಗೆ ಪತ್ರ ಬಂದು ಸರ್ ಹತ್ತಿದವ್ರು ಯಾರು ನನಗೆ ಗೊತ್ತಾಗಿಲ್ಲ, ಯಾಕಂದ್ರೆ ನೋಡಿದ್ರೆ ಟಿವಿಯಲ್ಲಿ ಅದು ಯಾರು ಸರ್. ಇವಾಗ ಜನ ಭಾಳ ಇದರಲ್ಲಿ ಇವ್ರನ್ನ ಇವ್ರು ಅದಕ್ಕೆ ನಿರ್ಣಯ ತಾಂತೀನಿ ನಾನು. ಅದ್ರ ಬಗ್ಗೆ ಮುಂದೆ ನೋಡೋಣ ಸರ್. ಇವಾಗ ಫಸ್ಟ್ ವಿಚಾರಣೆ ಮಾಡಲಿಕ್ಕೆ ಇವ್ರ ಬಗ್ಗೆ ನಾನು ಕ್ರಮ ತಗೊಳ್ಳೋಕೆ ಅಧಿಕಾರಿಗಳಿಗೆ ಪತ್ರ ಬರೀತೀನಿ. ನಾಳೆ ಸಂಜೆ ಒಂದು ಸಭೆ ಕರಿಬೇಕಂತ ಒಂದು ಮಾತಾಡ್ತೀನಿ ಸರ್. ನಟ ದರ್ಶನ್ರ ಅಭಿಮಾನಿಗಳ ಅತಿರೇಕದ ವರ್ತನೆ ಎರಡು ಕಡೆ. ಒಂದು, ಬೆಂಗಳೂರಿನಲ್ಲಿ ಕರಿಯಾ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಸಿನಿಮಾನ ಎಂಜಾಯ್ ಮಾಡಿ ಖುಷಿ ಪಡಬೇಕಾಗಿದ್ದಂತಹ ಕೆಲ ಅಭಿಮಾನಿಗಳು ಹೊರಗಡೆ ಬಂದು ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಗಲಾಟೆ ಮಾಡಿಕೊಂಡಿದ್ದಾರೆ, ಪುಣ್ಯತನವನ್ನ ಪ್ರದರ್ಶನ ಮಾಡಿದ್ದಾರೆ. ಅದಾದ ಬಳಿಕ ಪೊಲೀಸರು ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮ ತೆಗೆದುಕೊಂಡಿದ್ದಾರೆ. ಯಾರು ಕಿರಿಕ್ ಮಾಡ್ತಾ ಇದ್ವೋ ಅವರಿಗೆ ಕಪಾಳ ಮೋಕ್ಷ ಆಗಿದೆ. ಆನಂತರ ಗಲಾಟೆ ಮಾಡ್ತಾ ಇದ್ದವರ ಮೇಲೆ ಲಾಠಿ ಚಾರ್ಜ್ ಕೂಡ ಆಗಿದೆ. ಬಳಿಕ ಕಿರಿಕ್ ಮಾಡ್ತಾ ಇದ್ದವರನ್ನ ವಶಕ್ ಪಡೆಯುವಂತಹ ಕೆಲಸವನ್ನ ಕೂಡ ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಪೊಲೀಸರು ಮಾಡಿದ್ರು. ಆ ನಂತರದಲ್ಲಿ ಬಳ್ಳಾರಿಯಲ್ಲಾದಂತಹ ಘಟನೆ.
ಬಳ್ಳಾರಿನಲ್ಲಿ ಕನಕದುರ್ಗಮ್ಮ ದೇವಿಗೆ ಪೂಜೆಯನ್ನ ಸಲ್ಲಿಸ್ತಾರೆ, 501 ತೆಂಗಿನಕಾಯಿಯನ್ನ ಒಡೆಯುತ್ತಾರೆ, ಅದೆಲ್ಲವೂ ಸರಿ. ಆನಂತರ ಬಳ್ಳಾರಿಯಲ್ಲಿರುವಂತಹ ಈ ಕನಕದುರ್ಗಮ್ಮ ದೇವಿ, ದೇವಿಯ ಪುತ್ಥಳಿ, ಇದು ಬಳ್ಳಾರಿಯ ಆರಾಧ್ಯ ದೈವ. ಆ ಪುತ್ಥಳಿಗೆ ಹಾರವನ್ನ ಹಾಕೋದಕ್ಕೆ ಮುಂದಾಗ್ತಾರೆ. ಕ್ರೇನ್ ಇರುತ್ತೆ, ಬಟ್ ಅದರ ಹೊರತಾಗಿಯೂ ಓರ್ವ ಅಭಿಮಾನಿ ಆ ಪುತ್ಥಳಿಯ ಮೇಲ್ಭಾಗಕ್ಕೆ ಹತ್ತಿ ಅಕ್ಷರಶಃ ಕನಕದುರ್ಗಮ್ಮ ದೇವಿಯ ಪುತ್ಥಳಿಯ ತಲೆ ಮೇಲೆ ನಿಂತು ಆ ಹಾರವನ್ನ ಹಾಕುವಂತಹ ಕೆಲಸವನ್ನ ಮಾಡಿದ್ದಾನೆ. ಅಲ್ಲಿಗೆ ಅತಿರೇಕದ ವರ್ತನೆಯ ಮತ್ತೊಂದು ಪರಮಾವಧಿ ಇದು. ಈ ರೀತಿ ಹಾಕುವಂತಹ ಕ್ರಮ ಇಲ್ಲ, ಕ್ರೇನನ್ನ ಬಳಕೆ ಮಾಡಬೇಕು ಹಾರವನ್ನ ಹಾಕುವಂತಹ ಸಂದರ್ಭದಲ್ಲಿ ಅಂತ ಹೇಳಿ ಆ ದೇಗುಲದ ಧರ್ಮದರ್ಶಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇಷ್ಟಕ್ಕೆ ಮುಗಿಲಿಲ್ಲ, ಹೀಗೆ ದೇವಿಯ ತಲೆ ಮೇಲೆ ಹತ್ತಿ ಹಾರವನ್ನ ಹಾಕಿ ಸಾರ್ವಜನಿಕರ ಕೆಂಗಂಡಿಗೆ ಗುರಿಯಾದಂತಹ ನಟ ದರ್ಶನ್ರ ಅತಿರೇಕದ ಅಭಿಮಾನಿಗಳು, ಆನಂತರ ದೇವಿಗೆ ಪೂಜೆ ಸಲ್ಲಿಸಿದಂತಹ ಆ ಅರಶಿನ ಕುಂಕುಮ ಭಂಡಾರ ಏನಿದೆ ಅದನ್ನು ಹಿಡ್ಕೊಂಡು ನೇರವಾಗಿ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಮುಂದೆ ಬರ್ತಾರೆ. ಹಾಗೆ ಬಂದಂಥವರು, ನಾವು ದರ್ಶನ್ ಅವರಿಗೆ ಈ ಪ್ರಸಾದವನ್ನು ನೀಡಬೇಕು ಅಂಥೇಳಿ ಜೈಲಿನ ಮುಂಭಾಗದಲ್ಲಿ ಟೆಂಟ್ ಹಾಕೋದಕ್ಕೆ ಮುಂದಾಗ್ತಾರೆ. ಆ ನಂತರದಲ್ಲಿ ಪೊಲೀಸರು ಅವರ ಕೈನಿಂದ ಭಂಡಾರವನ್ನು ತೆಗೆದುಕೊಂಡು ಜೈಲಿನ ಮುಂಭಾಗಕ್ಕೆ ಬಂದಂಥ ಅಭಿಮಾನಿಗಳನ್ನು ಅಲ್ಲಿಂದ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.